ಬ್ರೇಕ್ ನಂತರ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ನಲವತ್ತೇಳು ಲಕ್ಷ ಅರವತ್ತೈದು ಸಾವಿರದ ಏಳ್ನೂರ ಅರವತ್ತೆಂಟು ಕೋಟಿ ರೂಪಾಯಿಯ ಬಜೆಟ್ಗೆ ಇವತ್ತು ಲೇಖಾನುದಾನವನ್ನು ನಿರ್ಮಲಾ ಸೀತಾರಾಮನ್ ಅವರು ಪಡೆದರು ಎರಡೂವರೆ ತಿಂಗಳು ಚುನಾವಣೆಗೆ ಇರುವಾಗ ಮಂಡಿಸಿದಂತಹ ಬಜೆಟ್ ಇದು ಮೋದಿ ಪ್ರಧಾನಿ ಜನಪ್ರಿಯ ಘೋಷಣೆಗಳು ಇರೋದಿಲ್ಲ ಮತ್ತು ಅವುಗಳ ನಿರೀಕ್ಷೆ ಕೂಡ ಅನೇಕರಿಗಿರಲಿಲ್ಲ ಬ್ರೇಕಿಂತ ಮುಂಚೆ ಪ್ರಶಾಂತ್ ಅವರು ಇದ್ದರು ನರೇಂದ್ರ ಮೋದಿ ಅವರ ಮತದಾರರು ಅದನ್ನು ಒಪ್ಪೋದೂ ಇಲ್ಲ ಜನ ಮತಗಳಿಕೆಗಾಗಿ ಜನಪ್ರಿಯತೆಯ ಹಾದಿಯನ್ನು ಅವರು ಒಪ್ಪೋದೂ ಇಲ್ಲ ಅಂತ ಅದರ ಜೊತೆಗೆ ಇನ್ನೊಂದು ವಿಷಯ ಚರ್ಚೆ ಮಾಡ್ತಾ ಇದ್ವಿ ಎಕನಾಮಿ ಇಸ್ ಎ ರಿಲೇಟಿವ್ ಟರ್ಮ್ ಭಾರತದ ಹಣಕಾಸು ವ್ಯವಸ್ಥೆ ಹೇಗೆ ನಡೀತಾ ಇದೆ ಎಷ್ಟು ಗಟ್ಟಿಲ ಗಟ್ಟಿಯಾಗಿದೆ ಎಷ್ಟು ಶಿಥಿಲವಾಗಿದೆ ಅದನ್ನು ಚರ್ಚೆ ಮಾಡುವಾಗ ನಾವು ಯಾವಾಗಲೂ ಪ್ರಪಂಚದ ಬೇರೆ ಬೇರೆ ದೇಶಗಳ ಎಕನಾಮಿಯನ್ನು ಚರ್ಚೆ ಮಾಡ್ತೀವಿ ಹೌ ಈಸ್ ವರ್ ಡೂಯಿಂಗ್ ಸರ್ ವರ್ಲ್ಡ್ ಈಸ್ ನಾಟ್ ಡೂಯಿಂಗ್ ವೆಲ್ ಜಪನ್ನ ಪ್ರತ್ಯೇಕ ಮಾಡಿದ್ರೆ ಕುವೆಟ್ ಅಂತ ರಾಷ್ಟ್ರಗಳನ್ನ ಪ್ರತ್ಯೇಕ ಮಾಡಿದ್ರೆ ನಾಟ್ ಡೂಯಿಂಗ್ ವೆಲ್ ಇವತ್ತು ಅಮೇರಿಕಾ ಬ್ಯಾಲೆನ್ಸಿಂಗ್ ಫ್ಯಾಕ್ಟ್ರಿಗೆ ಬಂದಿದೆ ಅಂದರೆ ಇನ್ನು ಮುಂದೆ ನಾವು ಚೆನ್ನಾಗಿ ಹೋಗ್ತೀವಿ ಚೆನ್ನಾಗಿ ಆಗ್ತೀವೇನೋ ಅನ್ನೋ ಪರಿಸ್ಥಿತಿ ಅದರಲ್ಲಿ ಅರವತ್ತು ಪರ್ಸೆಂಟ್ ಜನ ಅಡ್ವೈಸ್ ಮಾಡಿದ್ದಾರೆ ಇಂಟ್ರೆಸ್ಟ್ ರೇಟ್ ಕಡಿಮೆ ಮಾಡಬೇಡಿ ಅಂತ ಈಗ ನಾವು ಅದರ ಮೇಲೆ ಡಿಪೆಂಡು ಅವ್ರ ಇಂಟ್ರೆಸ್ಟ್ ರೇಟ್ ಕಡಿಮೆ ಆದರೆ ಕೆಲವು ಎಫ್ ಡಿ ಐ ಅಲ್ಲಿ ಹೋಗ್ಬೋದು ಹಾಂ ಮಾಡಬೇಡಿ ಮೀಟಿಂಗ್ ನನಗೂ ಅನಿಸುತ್ತೆ ಅವ್ರು ಡಿಸ್ಟರ್ಬ್ ಮಾಡಲ್ಲ ಅಂತ ಓಕೆ ಮಾಡಿದ್ರೆ ಸ್ವಲ್ಪ ತೊಂದರೆಗಳಾಗುತ್ತೆ ಯಾಕೆಂದರೆ ಇನ್ನ ಎಕ್ಸ್ಚೇಂಜ್ ವ್ಯಾಲ್ಯೂ ಆಗಿ ಉಳಿದಿದೆ ಎಲ್ಲರಿಗೂ ಒಂದು ದೇ ಆರ್ ಫೈಂಡಿಂಗ್ ಇಟ್ ಡಿಫಿಕಲ್ಟ್ ಇನ್ಫ್ಲೇಷನ್ ಕಂಟ್ರೋಲಿಗೆ ಬರ್ತಾ ಇದೆ ಅದಕ್ಕೋಸ್ಕರ ಕಡಿಮೆ ಮಾಡಿ ಅಂತ ಇದ್ದಾರೆ ನಾವು ಅಷ್ಟೇ ನಾವೇನು ಇನ್ಫ್ಲೇಷನ್ ಲೆವೆಲಲ್ಲಿ ಕಂಟ್ರೋಲಲ್ಲಿ ಇಲ್ಲ ಫಿಗರ್ಸಲ್ಲಿ ಚೆನ್ನಾಗಿದ್ದೀವಿ ಬ್ಯಾಗ್ ಇಟ್ಕೊಂಡು ಮಾರ್ಕೆಟ್ಗೆ ಹೋದ್ರೆ ನಮ್ಗೆ ಗೊತ್ತಾಗುತ್ತೆ ಇನ್ಫ್ಲೇಷನ್ ಏನು ಅಂತ ಬಟ್ ನಮ್ಮಲ್ಲೂನು ಇಲ್ಲಿ ಈ ಬಜೆಟ್ ಅಬ್ಸರ್ವ್ ಮಾಡಿದ್ರೆ ಎಕ್ಸ್ಪೆಂಡಿಚರ್ ಕಾರ್ಯಕ್ಷೇತ್ರ ಎಲ್ಲೂ ಮನಿ ಸಪ್ಲೈ ಒಮ್ಮಿಂದೊಮ್ಮೆ ಜನರ ಕೈಲಿ ಆಗದಂಗೆ ಇರೋದು ಒಮ್ಮಿಂದ ಒಮ್ಮಲೇ ಮನಿ ಸಪ್ಲೈ ಜಾಸ್ತಿ ಆದಾಗಲೇ ಪರ್ಚೇಸ್ ಕೆಪಾಸಿಟಿ ಅನಾವಶ್ಯಕವಾಗಿ ಜಾಸ್ತಿ ಆಗಿ ಪರ್ಚೇಸ ಒಮ್ಮೆ ಒಮ್ಲೆ ಜಾಸ್ತಿ ಸರ್ಕಾರ ಅಕೌಂಟಿಗೆ ದುಡ್ಡು ಹಾಕೋದು ಅಕೌಂಟಿಗೆ ದುಡ್ಡು ಹಾಕೋದು ಅಲ್ಲಲ್ಲ ಅಕೌಂಟಿಗೆ ದುಡ್ಡು ಹಾಕೋದು ಇಸ್ ಅ ಪ್ಲ್ಯಾಂಡ್ ಎಕ್ಸ್ಪೆಂಡಿಚರ್ ಈಗಿನ ಪರಿಸ್ಥಿತಿಯಲ್ಲಿ ಯಾಕೆಂದರೆ ಇಟ್ ಇಂಡ್ಯೂಸಸ್ ಎಕ್ಸ್ಪೆಂಡಿಚರ್ ಬಟ್ ಮನಿ ಸಪ್ಲೈ ಈಗ ನಾವು ಕ್ಯಾಶ್ ಎಕ್ಸ್ಪೆಂಡಿಚರ್ ಲಾಸ್ಟ್ ಇಯರ್ ನಮ್ಮ ದೇಶದಲ್ಲಿ ಆಗಿರೋದು ನೋಡಿದ್ರೆ ಈ ಕಳೆದ ಎರಡು ತಿಂಗಳಲ್ಲಿ ಆ್ಯಕ್ಟಿವಿಟಿ ಜಾಸ್ತಿ ಆಗಿದೆಯಾ ಹೊರತು ಮಿಕ್ಕ ಹತ್ತು ತಿಂಗಳಲ್ಲಿ ಕ್ಯಾಶ್ ಎಕ್ಸ್ಪೆಂಡಿಚರ್ ಕಡಿಮೆನೇ ಆಗಿದೆ ಓಕೆ ಈ ಅದನ್ನು ನೆನ್ನೆ ಮೊನ್ನೆ ರಿಪೋರ್ಟಲ್ಲಿ ಆ್ಯಟ್ರಿಬ್ಯೂಟ್ ಮಾಡಿರೋದು ಎಲೆಕ್ಷನ್ಗೋಸ್ಕರ ಆಗ್ತಾ ಇದೆಯೇನು ಅಂತ ಎರಡು ಸಾವಿರ ರೂಪಾಯಿ ನೋಟ್ ಪ್ರಸ್ತಾವನೂ ಬಂದಿದೆ ಹೀಗಿರಬೇಕಾದ್ರೆ ಬೇರೆ ದೇಶಗಳು ಕಷ್ಟ ಬೀಳ್ತಾ ಇದೆ ಸಿಂಪಲ್ ಏನಂದರೆ ನಮ್ಮ ದೇಶದಲ್ಲಿ ಪ್ರೋಗ್ರೆಸ್ ಆಗೋಕ್ಕೆ ಇನ್ನೂ ಹೆಚ್ಚು ಜಾಗ ಇದೆ ಓಕೆ ಆ ದೇಶಗಳೆಲ್ಲ ಪ್ರೋಗ್ರೆಸ್ ಆಗಿ ಒದ್ದಾಡ್ತಾ ಇದ್ದಾರೆ ಅವರು ಕರೋನಾನ ಫಸ್ಟು ನಿರಾಕರಿಸಿದ್ರು ಆಮೇಲೆ ಒದ್ದಾಡಿದ್ರು ನಮ್ಮಲ್ಲಿ ಮೊದಲಿಂದ ಜಾಗೃತಿ ವಹಿಸಿದ್ವಿ ಸರಿಯಾದ ರೀತಿಯಲ್ಲಿ ಖರ್ಚು ಮಾಡಿದ್ವಿ ಅದು ಸೋರಿ ನನ್ನ ಪ್ರಕಾರ ಅಕೌಂಟೆಂಟಾಗಿ ಮಾತಾಡೋದು ಸೋರಿಕೆಯಾದರೂ ಅದು ಹಣದ ಹರಿವೆ ಎಲ್ಲೋ ಒಂದು ಕಡೆ ಎಕ್ಸ್ಪೆಂಡಿಚರ್ ಆಗುತ್ತೆ ಬಟ್ ಹುಷಾರಾಗಾಯಿತು ಎಸ್ ಅಲ್ವಾ ಈಗ ನನ್ನ ನಾನು ನನ್ನ ಲಂಚ ತೊಗೊಂಡ್ರೆ ಮನೇಲಿ ಏನು ಅಲ್ಮೇರ ಅಲ್ಲಿ ಬೀಗ ಹಾಕಿಡಲ್ಲ ನಾನೆಲ್ಲೋ ಇನ್ವೆಸ್ಟ್ ಮಾಡ್ತೀನಿ ಮಗಳ ಮದುವೆ ಅದ್ದೂರಿಯಾಗಿ ಮಾಡ್ತಿರೋ ಎಲ್ಲ ಒಂದ್ ಕಡೆ ಒಟ್ಟಿನಲ್ಲಿ ಹೋಗುತ್ತೆ ಅದು ಎರಡನೇದು ಬೇರೆ ದೇಶದ ಎಕ್ಸ್ಪೆಂಡಿಚರ್ ಅಲ್ಲಿ ಪ್ಲಾಂಡ್ ಎಕ್ಸ್ಪೆಂಡಿಚರ್ ಅನ್ನೋದು ಬಹಳ ಕಡಿಮೆ ಓಕೆ ಈಗ ಯು ಎಸ್ ಅಲ್ಲಿ ಸೋಷಿಯಲ್ ಸೆಕ್ಯೂರಿಟಿ ಫಂಡ್ಸ್ ದಿನೇ ದಿನೇ ಜಾಸ್ತಿ ಆಗ್ತಾ ಇರುತ್ತೆ ಅವ್ರದ್ದು ಗೌರ್ಮೆಂಟ್ ಏಡೆಡ್ ಪ್ರಾಜೆಕ್ಟ್ಸ್ ಕಡಿಮೆ ಎಕ್ಸೆಪ್ಟ್ ಡಿಫೆನ್ಸ್ ಆ್ಯಂಡ್ ರಿಸರ್ಚು ರಿಸರ್ಚು ಡಿಫೆನ್ಸ್ ಹೆಲ್ತ್ಗೆ ಅವರು ಸಿಕ್ಕಾಪಟ್ಟೆ ಇನ್ವೆಸ್ಟ್ ಮಾಡ್ತಾರೆ ಅದು ಕಂಪೇರ್ ಮಾಡಿದ್ರೆ ನಮ್ಮದು ಇನ್ನೂ ಅಷ್ಟರ ಮಟ್ಟಿಗೆ ಸಾಧ್ಯ ಆಗೋಲ್ಲ ಒಂದು ಬಟ್ ನಮ್ಮಲ್ಲಿ ಸಿಂಪಲ್ಲಾಗಿ ಹೇಳೋಂಗಿದ್ರೆ ಮದುವೆ ಖರ್ಚು ಇಪ್ಪತ್ತೈದು ಲಕ್ಷ ಆಗೋಯ್ತಪ್ಪ ಅಂತೀರ ನೀವು ನಾನು ಇಮ್ಮಿಡಿಯೇಟ್ ಚಿನ್ನ ಎಷ್ಟು ತೊಗೊಂಡೆ ಅಂತೀನಿ ಹತ್ತು ಲಕ್ಷ ಚಿನ್ನಾನೇ ಆಗೋಯ್ತು ಅಂದರೆ ಪ್ಲ್ಯಾಂಡ್ ಎಕ್ಸ್ಪೆಂಡಿಚರ್ ಸಿಂಪಲ್ ಅಷ್ಟೇ ಆ ರೀತಿ ಅರ್ಥ ಮಾಡ್ಕೋಬೇಕು ನಾವು ಅಸೆಟ್ ಮೇಕಿಂಗಲ್ಲಿ ಇನ್ವೆಸ್ಟ್ ಮಾಡ್ತಾಯಿದ್ದೀವಿ ಗೌರೀಶ್ ಅದೇ ಹಣಕಾಸು ಅಂದರೆ ದೇಶ ಹೆಂಗೆ ನಡೀತಾ ಇದೆ ಅಂದರೆ ಒಂದು ಹಣದುಬ್ಬರ ಚರ್ಚೆಗೆ ಬರುತ್ತೆ ಇನ್ನೊಂದು ನಿರುದ್ಯೋಗ ಚರ್ಚೆಗೆ ಬರುತ್ತೆ ಕರೆಕ್ಟ್ ಲಾಸ್ಟ್ ಇಯರ್ ನವೆಂಬರ ಸೆಪ್ಟೆಂಬರ್ನಲ್ಲೂ ಒಂದು ರಿಪೋರ್ಟ್ ಇತ್ತು ಲೋವೆಸ್ಟ್ ಇನ್ ರೀಸೆಂಟ್ ಪಾಸ್ಟ್ ಅಂತ ತ್ರೀ ಪಾಯಿಂಟ್ ಟೂಗೆ ಏನೋ ಬಂದಿದೆ ಅಂತ ಈಗ ಮತ್ತೆ ನಿರುದ್ಯೋಗ ನಿರುದ್ಯೋಗ ಅಂತಿದ್ದೀವಿ ವಾಟ್ ಈಸ್ ದ ಕ್ಲಿಯರ್ ಪಿಕ್ಚರ್ ಅಂದರೆ ನಿರುದ್ಯೋಗದಲ್ಲಿ ಉದ್ಯೋಗ ಸೃಷ್ಟಿ ಗವರ್ನಮೆಂಟ್ ಮಾಡುತ್ತೋ ಅಥವಾ ಪ್ರೈವೇಟ್ ಸೆಕ್ಟರ್ಸ್ ಮಾಡುತ್ತೋ ಓಕೆ ಅದರ ಮೇಲೆ ಈಗ ಅಥವಾ ಫಾರ್ ಎಕ್ಸಾಂಪಲ್ ಪ್ರೈವೇಟ್ ಸೆಕ್ಟರಲ್ಲಿ ಉದ್ಯೋಗ ಸೃಷ್ಟಿ ಮಾಡಬೇಕು ಅಂತಾದರೆ ಮೋರ್ ಆ್ಯಂಡ್ ಮೋರ್ ಸ್ಟಾರ್ಟ್ ಸ್ಟಾರ್ಟ್ ಆಗಬೇಕು ಓಕೆ ಸ್ಟಾರ್ಟಪ್ಸ್ ಮೋರ್ ಆ್ಯಂಡ್ ಮೋರ್ ಸ್ಟಾರ್ಟ್ ಆಗಬೇಕು ಅಂದರೆ ಅದಕ್ಕೆ ತಕ್ಕಂತೆ ಇನ್ವೆಸ್ಟ್ಮೆಂಟ್ ಬರಬೇಕು ಅದಕ್ಕೆ ಪುಷ್ಟೀಕರಣ ಇದೆ ಈಗ ಟೂ ತೌಸಂಡ್ ಟ್ವೆಂಟಿ ಒನ್ನಲ್ಲಿ ಸ್ಟಾರ್ಟಪ್ಗೆ ಟ್ಯಾಕ್ಸ್ ಇನ್ಸೆಂಟಿವ್ಸು ಸ್ಟಾಪ್ ಆಗಬೇಕಾಗಿತ್ತು ಆಗಬೇಕಿತ್ತು ಹಾಂ ಟ್ಯಾಕ್ಸ್ ಇನ್ಸೆಂಟಿವ್ ಸ್ಟಾಪ್ ಆಗಬೇಕಿತ್ತು ಓಕೆ ಟೂ ತೌಸಂಡ್ ಟ್ವೆಂಟಿ ಒನ್ನಿಂದ ಟ್ವೆಂಟಿ ಟೂಗೆ ಇನ್ಕ್ರೀಸ್ ಮಾಡಿದ್ರು ಟ್ವೆಂಟಿ ಟೂ ಇಂದ ಟ್ವೆಂಟಿ ತ್ರೀಗೆ ಇನ್ಕ್ರೀಸ್ ಮಾಡಿದರು ಟ್ವೆಂಟಿ ತ್ರೀ ಫೋರ್ ಟ್ವೆಂಟಿ ಮಾಡಿದ್ರು ಇವತ್ತು ಬಜೆಟ್ ಅಲ್ಲಿ ತರ್ಟಿ ಫಸ್ಟ್ ಮಾರ್ಚ್ ಟೂ ತೌಸಂಡ್ ಟ್ವೆಂಟಿ ಫೈವ್ ತನಕ ಇನ್ಕ್ರೀಸ್ ಮಾಡಿದ್ರು ಅಂದ್ರೆ ಸ್ಟಾರ್ಟ್ಅಪ್ ಇನ್ನೂ ಗೊತ್ತಿಲ್ಲ ಸ್ಟಾರ್ಟ್ಅಪ್ ಡೈರೆಕ್ಷನ್ ಯಾವುದು ರೆವೆನ್ಯೂ ಅರ್ನಿಂಗ್ ಡೈರೆಕ್ಷನ್ ಅಲ್ಲಿ ಇದೆಯಾ ಅಥವಾ ಇನ್ನ ಸ್ಪೆಂಡಿಂಗ್ ಡೈರೆಕ್ಷನ್ ಅಂತ ಸ್ಟಾರ್ಟಪ್ಸ್ಗೂ ಕ್ಲಾರಿಟಿ ಇಲ್ಲ ಗೌರ್ಮೆಂಟ್ಗೂ ಕ್ಲಾರಿಟಿ ಇಲ್ಲ ಸೊ ಅದಕ್ಕೋಸ್ಕರ ಏನ್ ಮಾಡ್ತಾರೆ ಈ ಮಾಡಿದ ತಕ್ಷಣ ಆ ಬಾಟಮ್ ಲೈನು ಈಗ ಪ್ರಾ ಪ್ರಾಫಿಟ್ ಮೇಲೇ ಇರುತ್ತೆ ಪ್ರಾಫಿಟ್ ಯಾರು ಇವ್ರು ಮಾಡೋದಿಲ್ಲ ಅಂತ ಹೇಳ್ಕೊಳ್ಳೋಣ ಆದರೆ ನೀವು ಲಾಸ್ ಮಾಡಿದ್ದನ್ನು ನೀವು ಎಂಟು ವರ್ಷ ಕ್ಯಾರಿ ಫಾರ್ವರ್ಡ್ ಮಾಡ್ಬೋದು ಈಗ ಈ ಫಾರ್ ಎಕ್ಸಾಂಪಲ್ ಒಂದು ಕಂಪ್ನಿ ಒಂದು ಸಾವಿರ ಕೋಟಿ ಲಾಸ್ ಮಾಡಿದ್ರಿ ಅಂತಂದರೆ ಆ ಸಾವಿರ ಕೋಟಿ ಲಾಸ್ನ ನೀವು ಎಂಟು ವರ್ಷ ಕ್ಯಾರಿ ಫಾರ್ವರ್ಡ್ ಮಾಡ್ಬೋದು ನೆಕ್ಸ್ಟ್ ಇಯರ್ ನಿಮ್ಗೆ ಇನ್ನೂರು ಕೋಟಿ ಬಂತು ಪ್ರಾಫಿಟು ಇನ್ನೂರು ಕೋಟಿಯಿಂದ ಇನ್ನೂರು ಕೋಟಿ ಸೆಟ್ ಆಫ್ ಮಾಡ್ಕೊಳ್ಳಿ ಟ್ಯಾಕ್ಸ್ ಕೊಟ್ಟು ಕಟ್ಟಬೇಕಾಗಿಲ್ಲ ನೀವು ಇಪ್ಪತ್ತೈದು ಪರ್ಸೆಂಟ್ ಬರ್ತಿರೋ ಇಪ್ಪತ್ತು ಪರ್ಸೆಂಟ್ ಬರ್ತಿರೋ ಟ್ಯಾಕ್ಸ್ ಕಟ್ಟಬೇಕು ಆ ಸಾವಿರ ಕೋಟಿ ನೀವು ಇವಾಬೊರೇಟ್ ಮಾಡುವಷ್ಟು ತನಕ ನೀವು ಟ್ಯಾಕ್ಸ್ ಕಟ್ಟಬೇಕಾಗಿಲ್ಲ ಅಂದರೆ ಇಂಡೈರೆಕ್ಟ್ಲಿ ಸ್ಪೆಂಡ್ ಮಾಡಬಹುದು ಲೇ ಆಫ್ ಕಡಿಮೆ ಮಾಡಿ ಇನ್ಸೆಂಟಿವ್ಸ್ನ ಜಾಸ್ತಿ ಕೊಡ್ತಾ ಇದ್ದೀವಿ ಇದು ಒಂದೇ ಒಂದು ಇಂದ ಬೆನಿಫಿಟ್ ಬರುವಂಥದ್ದು ಈ ಸ್ಟಾರ್ಟ್ಅಪ್ಸ್ ಏನು ಮಾಡುತ್ತೆ ಫಂಡಿಂಗ್ ತಗೊಳುತ್ತೆ ಈ ಫಾರ್ ಎಕ್ಸಾಂಪಲ್ ರೀಸೆಂಟಾಗಿ ಮನು ಲೈಫ್ ಅಂತ ಒಂದು ಪೆನ್ಷನ್ ಫಂಡ್ ಕೆನಡಾದಲ್ಲಿ ಇದೆ ಟೂ ತೌಸಂಡ್ ಟ್ವೆಂಟಿ ತ್ರೀ ಟೂ ತೌಸಂಡ್ ಟ್ವೆಂಟಿ ಟೂ ಡಿಸೆಂಬರಲ್ಲಿ ಇಂಡಿಯಾಗೆ ಬರ್ತಾರವರು ಓಕೆ ಮ್ಯೂಚುವಲ್ ಫಂಡ್ ಓಪನ್ ಮಾಡ್ತಾರೆ ಮಹಿಂದ್ರ ಅಂಡ್ ಮನು ಲೈಫ್ ಮ್ಯೂಚುವಲ್ ಫಂಡ್ ಓಪನ್ ಮಾಡ್ತಾರೆ ಹತ್ತು ರೂಪಾಯಿ ಯೂನಿಟ್ ಪ್ರೈಸ್ ಬಿಡ್ತಾರೆ ಇವತ್ತಿಗೆ ಹದಿನಾರು ರೂಪಾಯಿ ಇವತ್ತು ಇವತ್ತು ಇವತ್ತೇ ಎಂಬತ್ತು ಪೈಸೆ ಹೋಯ್ತದ ಅಂದರೆ ಡಿಸೆಂಬರ್ ಟ್ವೆಂಟಿ ತ್ರೀ ಇಪ್ಪತ್ತೆರಡು ಡಿಸೆಂಬರ್ ಟೂ ತೌಸಂಡ್ ಟ್ವೆಂಟಿ ತ್ರೀ ಜಾನ್ವರಿ ಫೆಬ್ರವರಿ ಒಂದು ಇಪ್ಪತ್ನಾಲ್ಕು ಅಂದರೆ ಹದಿನಾಲ್ಕು ತಿಂಗಳಲ್ಲಿ ಅರವತ್ತ ಎರಡು ಪರ್ಸೆಂಟ್ ಗ್ರೋತ್ ಇದು ಕೆನಡಾದಲ್ಲಿ ಆಗುತ್ತಾ ಅಥವಾ ಯು ಎಸ್ ಅಲ್ಲಿ ಅವರು ಮಾರ್ಕೆಟ್ ಇವಾಗ ಡಿಫ್ಲೇಟಿಂಗಲ್ಲಿದೆ ಅವ್ರ ಮಾರ್ಕೆಟಿಂಗ್ ಡಿಫ್ಲೆಟಿಂಗ್ ಸೊ ಅಲ್ಲಿಂದ ಪೆನ್ಷನ್ ಫಂಡ್ ಯಾಕಂದ್ರೆ ಅವರ ಸೋಷಲ್ ಸೆಕ್ಯೂರಿಟಿಯಲ್ಲಿರುವ ದುಡ್ಡನ್ನು ತೆಗೆದು ಪ್ರೈವೇಟ್ ಏಜೆನ್ಸೀಸು ಇಂಡಿಯನ್ ಮಾರ್ಕೆಟ್ ಅಲ್ಲಿ ಹಾಕ್ತಾ ಇದ್ದಾರೆ ಸಿಂಪಲ್ ಬ್ಲಾಕ್ ರಾಕ್ ಬ್ಲಾಕ್ ರಾಕ್ ನಿನ್ನೆ ತಾನೇ ಮೊನ್ನೆ ಏನು ಜಿಯೋ ಫೈನಾನ್ಷಿಯಲ್ ಜೊತೆ ಒನ್ ಫಿಫ್ಟಿ ಮಿಲಿಯನ್ ಒನ್ ಫಿಫ್ಟಿ ಮಿಲಿಯನ್ ತ್ರೀ ಹಂಡ್ರೆಡ್ ಮಿಲಿಯನ್ ಇಂಡಿಯಾದಲ್ಲಿ ಇನ್ವೆಸ್ಟ್ ಮಾಡ್ತಾರೆ ಅಂದ್ರೆ ಇಂಡಿಯಾದ ಗ್ರೋತ್ ಪರ್ಸ್ಪೆಕ್ಟಿವ್ ಮಾರ್ಕೆಟ್ ಸೆಕ್ಟರ್ ಅಲ್ಲಿ ಹೇಳುವುದಾದ್ರೆ ಇಟ್ ಇಸ್ ಕನ್ಸಿಸ್ಟೆಂಟ್ಲಿ ಪ್ರೊವೈಡಿಂಗ್ ಟೆನ್ ಟು ಫೋರ್ಟೀನ್ ಪರ್ಸೆಂಟ್ ಅದಕ್ಕೆ ನಾನು ಹೇಳೋದು ದ ನ್ಯೂ ಸಿಸ್ಟಮ್ ಆಫ್ ನ್ಯೂ ಏನೋ ಟ್ಯಾಕ್ಸ್ ರೆಜೀಮ್ ಏನು ನಿರ್ಮಲಾ ಸೀತಾರಾಮ್ ತಂದಿದ್ದಾರೆ ಒನ್ ಆಫ್ ದ ಫ್ಯಾಂಟಾಸ್ಟಿಕ್ ಸಿಸ್ಟಮ್ ಅದು ಓಲ್ಡ್ ಸಿಸ್ಟಮೇ ಒಳ್ಳೇದು ಓಲ್ಡ್ ಸಿಸ್ಟಮೇ ಒಳ್ಳೇದು ಅಂತಾರೆ ನಾನು ಅದು ಓಲ್ಡ್ ಸಿಸ್ಟಮ್ ಏನಕ್ಕೆ ಒಳ್ಳೆಯದು ನಾವು ಆಲ್ರೆಡಿ ಎಂಪ್ಲಾಯ್ಮೆಂಟಲ್ಲಿದ್ದೀವಿ ಆಲ್ರೆಡಿ ನಾವು ಇನ್ವೆಸ್ಟ್ಮೆಂಟ್ ಮಾಡಿಬಿಟ್ಟಿದ್ದೀವಿ ಆಲ್ರೆಡಿ ಸೇವಿಂಗ್ಸ್ ಇದೆ ನಮ್ಮದು ಆಲ್ರೆಡಿ ಮನೆ ತಗೊಂಡಿದ್ದೀವಿ ಅವರಿಗೆ ಒಳ್ಳೇದು ಈ ಇಪ್ಪತ್ತೊಂದು ಇಪ್ಪತ್ತೆರಡು ವರ್ಷದ ಇಂಜಿನಿಯರ್ ಎಂಪ್ಲಾಯ್ಮೆಂಟ್ ಸ್ಟಾರ್ಟ್ ಮಾಡ್ತಾನೆ ಅವನಿಗೆ ನ್ಯೂ ಸಿಸ್ಟಮ್ ನ್ಯೂ ಟ್ಯಾಕ್ಸ್ ರೆಜಿಮೇ ಹೋಗಬೇಕು ಯಾಕಂದರೆ ಅವನ ಹತ್ರ ಸೇವಿಂಗ್ಸ್ ಇಲ್ಲ ಏಳುವರೆ ಲಕ್ಷ ತನಕ ಒಂದು ರೂಪಾಯಿ ಟ್ಯಾಕ್ಸ್ ಕಟ್ಟುವಂಗಿಲ್ಲ ಅವನು ಏಳುವರೆ ಲಕ್ಷ ತನಕ ಒಂದೇ ಒಂದು ರೂಪಾಯಿ ಟ್ಯಾಕ್ಸ್ ಕಟ್ಟುವಂಗಿಲ್ಲ ಅಂದರೆ ಏಳುವರೆ ಲಕ್ಷ ಅವನ ಕನ್ಸಂಪ್ಷನ್ಗೆ ಉಳಿತು ಸೇವಿಂಗ್ಸ್ ಮಾಡಬಾರ್ದು ಅದೇ ಓಲ್ಡ್ ಟ್ಯಾಕ್ಸ್ ರೆಜಿಮೆಯಲ್ಲಿ ಏಳುವರೆ ಲಕ್ಷ ತನಕ ನೀವು ಕಟ್ಟಬೇಕಾಗಿಲ್ಲ ಸೇವಿಂಗ್ಸ್ ಎಲ್ಲ ಇದ್ರೆ ಬಟ್ ಐದು ಲಕ್ಷ ನೀವು ಸೇವಿಂಗ್ಸ್ ಪಾರ್ಕ್ ಮಾಡಬೇಕು ನಿಮಗೆ ಕನ್ಸಂಪ್ಷನ್ಗೆ ಸಿಗುದು ಬರೀ ಎರಡೂವರೆ ಲಕ್ಷ ಮಾತ್ರ ಇಲ್ಲಿ ಏಳುವರೆ ಲಕ್ಷ ಸಿಗುತ್ತೆ ಅವನೇ ಏನು ಮಾಡ್ತಾನೆ ಅದರಲ್ಲಿ ಮೂರು ಲಕ್ಷ ತೆಗೆದು ಇನ್ವೆಸ್ಟ್ಮೆಂಟ್ ಮಾಡ್ತಾನೆ ಸ್ಟಾಕಲ್ಲೂ ಆದರೂ ಮಾಡ್ತಾನೆ ಮ್ಯೂಚುವಲ್ ಫಂಡಲ್ಲೂ ಆದರೂ ಮಾಡ್ತಾನೆ ಮಾಡ್ತಾನೆ ಮಾಡಿದ ಮೇಲೆ ರಿಟರ್ನ್ ಮೇಲೂ ಒಂದು ಲಕ್ಷ ತನಕ ನಿಮಗೆ ಎಕ್ಸೆಂಪ್ಷನ್ ನೀವು ಇನ್ಕಮ್ ಅದರಲ್ಲಿ ನೀವು ಕ್ಯಾಪಿಟಲ್ಗೆ ಏನು ಪ್ರಾಫಿ ಮಾಡಿದ್ರು ಒಂದು ಲಕ್ಷ ತನಕ ನೀವು ಟ್ಯಾಕ್ಸ್ ಕಟ್ಟುವಂಗಿಲ್ಲ ಸೊ ನಾನು ನಾನು ಫಾರ್ ಎಕ್ಸಾಂಪಲ್ ಏಳುವರೆ ಲಕ್ಷ ನನ್ನ ಇನ್ಕಮ್ ಸ್ಯಾಲ್ರಿ ಏಳುವರೆ ಲಕ್ಷ ತನಕ ಝೀರೋ ಟ್ಯಾಕ್ಸ್ ಆ ಏಳುವರೆ ಲಕ್ಷ ತನಕ ನನಗೆ ಏಳುವರೆ ಲಕ್ಷ ಬೇಕಾಗಿಲ್ಲ ನಾನು ಮೂರು ಲಕ್ಷ ತೆಗೆದುಕೊಂಡು ಮ್ಯೂಚುವಲ್ ಫಂಡ ಅಲ್ಲಿ ಏನು ಹಾಕ್ತೀನಿ ಬಂದ ಇನ್ಕಮ್ ಒಂದು ಲಕ್ಷ ತನಕ ಇನ್ಕಮ್ ಬಂತು ಅಂತ ಇಟ್ಕೊಪ್ಪ ಫಾರ್ ಎಕ್ಸಾಂಪಲ್ ಐಮ್ ಯು ಒಂದು ಲಕ್ಷ ಇನ್ಕಮ್ ಅದಕ್ಕೂ ಟ್ಯಾಕ್ಸ್ ಕಟ್ಟಬೇಕಾಗಿಲ್ಲ ಸೊ ಬಂದಿರೋ ಸ್ಯಾಲ್ರಿಯನ್ನು ನಾನು ರೀಇನ್ವೆಸ್ಟ್ಮೆಂಟ್ ಇದು ಹದಿನೈದು ಸಾವಿರ ಕೋಟಿ ಪರ್ ಮಂತ್ ಎಸ್ ಐ ಪಿ ಬಿಲ್ಡ್ ಆಗ್ತಾಯಿದೆ ಇಂಡಿಯಾದಲ್ಲಿ ಮುಂಚೆ ಕ್ವಾರ್ಟರ್ಲಿ ರಿಪೋರ್ಟ್ಸ್ ಬರಬೇಕಾದ್ರೆ ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸು ಇಮಿಡಿಯೇಟ್ಲಿಗೆ ಹತ್ತು ಪರ್ಸೆಂಟ್ ಮೇಲೆ ಇದೆ ಇಮಿಡಿಯೇಟ್ ವಿಡ್ರಾ ಮಾಡಿರೋರು ಇಮಿಡಿಯೇಟಾಗಿ ಮಾರ್ಕೆಟ್ ಬೀಳೋದು ಇವಾಗ ನೋಡಿ ಲಾಸ್ಟ್ ಒಂದು ವಾರದಿಂದ ಪ ಒಂದು ದಿವಸ ಪಾಯಿಂಟ್ ಏಯ್ಟ್ ಒಂದು ಪರ್ಸೆಂಟ್ ಮೇಲೆ ಹೋಗುತ್ತೆ ಮಾರ್ಕೆಟ್ ಒಂದು ದಿವಸ ಬೀಳುತ್ತೆ ಒಂದು ದಿವಸ ಮೇಲೆ ಹೋಗುತ್ತೆ ಒಂದು ದಿವಸ ಬೀಳುತ್ತೆ ಮಾರ್ಕೆಟ್ ಕನ್ಸಿಸ್ಟೆಂಟ್ಲಿ ಯುನೋ ಇನ್ನ ಇನ್ನೂ ಲಾಂಗ್ ರನ್ನರ್ ಅದೇ ಹೇಳ್ತಾ ಇದ್ದಾರೆ ಮೊನ್ನೆ ವಿಜಯ್ ಕೆ ಅಂತ ಇಂಡಿಯಾ ಈಸ್ ಇನ್ ಅ ಬುಲ್ ರನ್ ಫಾರ್ ದ ನೆಕ್ಸ್ಟ್ ಟ್ವೆಂಟಿ ಇಯರ್ಸ್ ಇನ್ನು ಇಪ್ಪತ್ತು ವರ್ಷಕ್ಕೆ ಇಂಡಿಯಾ ಬುಲ್ ರನ್ ಅಂದರೆ ಹನ್ನೆರಡು ಪರ್ಸೆಂಟಲ್ಲಿ ಇಕನಾಮಿಕ್ ಕಂಪೌಂಡಿಂಗ್ ಆಗಿಬಿಟ್ರು ಪ್ರತಿ ಆರರಿಂದ ಏಳು ವರ್ಷಕ್ಕೆ ನಿಮ್ಮ ದುಡ್ಡು ಡಬಲ್ ದ ಪವರ್ ಆಫ್ ಸೆವೆಂಟಿ ಟು ಅಂತ ಹೇಳ್ತೀವಿ ನಾವು ಹನ್ನೆರಡು ಪರ್ಸೆಂಟ್ ನಿಮಗೆ ಕನ್ಸಿಸ್ಟೆಂಟ್ ಇರೋದ್ರಿಂದ ಆರು ವರ್ಷಕ್ಕೆ ಡಬಲ್ ಆಗ್ತಾ ಇರಬೇಕು ಆರು ವರ್ಷಕ್ಕೆ ಬೈ ಆಟೋಮೆಟಿಕ್ ದುಡ್ಡು ಡಬಲ್ ಆಗ್ಬಿಡುತ್ತೆ ಸೊ ಇಂಥ ಎಕಾನಮಿಯಲ್ಲಿ ಇದ್ದೀವಿ ವೇ ಎಕ್ಸ್ಪೆಂಡಿಚರ್ ಗೌರ್ಮೆಂಟ್ ಅದರದ್ದೇ ಮಾಡ್ತಾ ಇದೆ ಬಟ್ ಗೌರ್ಮೆಂಟ್ ಈಸ್ ಗಿವಿಂಗ್ ಲಾಟ್ ಆಫ್ ಎರೇನ ಫಾರ್ ಈವನ್ ಜಾಬ್ ಸ್ಟಾರ್ಟ್ ಮಾಡಿದವನಿಗೂ ಆಪರ್ಚುನಿಟಿ ಕೊಡ್ತಾ ಇದೆ ಮಾರ್ಕೆಟ್ ಆಪರ್ಚುನಿಟಿ ಕೊಡ್ತಾ ಇದೆ ಲಾಟ್ ಆಫ್ ಪೀಪಲ್ ಆರ್ ಅರ್ನಿಂಗ್ ಟುಡೆ ಬಟ್ ವಾಟ್ ಈಸ್ ದ ರೀಸನ್ ಅಂದರೆ ಗ್ಲೋಬಲ್ ರಿಸೇಷನಲ್ಲಿದ್ದೀವಿ ಗ್ಲೋಬಲ್ ಅಲ್ಲಿದ್ದೀವಿ ಕರೋನಾನು ಕಾರಣ ಇರ್ಬೋದು ಕರೋನಾದ ಸ್ಪೆಂಡಿಂಗ್ ಕಾರಣ ಇರ್ಬೋದು ನಂತರದ ಯುದ್ಧಗಳು ಕಾರಣ ಇರ್ಬೋದು ಅಂದರೆ ಭಾರತದ ಮೇಲೆ ಅದರ ಪ್ರಭಾವ ಬೀರ್ತಾ ಇಲ್ಲ ಗ್ಲೋಬಲಿ ಬೀಳ್ತಾ ಇದೆ ಕಾರಣ ಈಗ ವಾಟ್ ಇಸ್ ದ ಗೇಮ್ ಚೇಂಜರ್ ಫಾರ್ ಇಂಡಿಯಾ ಡಿಸೆಂಬರಲ್ಲಿ ಒಂದು ಮೀಟಿಂಗಲ್ಲಿ ಫೈನಾನ್ಸ್ ಮಿನಿಸ್ಟ್ರ್ ಒಂದು ಮಾತು ಹೇಳ್ತಾರೆ ಇಂಡಿಯಾಕ್ಕೂ ರಿಸೆಷನ್ ಬರಬಹುದು ಟು ಸಮ್ ಎಕ್ಸ್ಟೆಂಟ್ ಇಂಡಿಯಾಕ್ಕೂ ರಿಸೆಷನ್ ಬರಬಹುದು ಬಟ್ ನಾವು ವೆಲ್ ಪ್ರಿಪೇರ್ಡ್ ಆಗಿದ್ದೀವಿ ಫಾರ್ ಎಕ್ಸಾಂಪಲ್ ಇವಾಗ ಕೆನಡಾ ಎಲೆಕ್ಷನ್ಗೆ ಹೋಗುತ್ತೆ ಯು ಎಸ್ ಇಲೆಕ್ಷನ್ಗೆ ಹೋಗುತ್ತೆ ಇನ್ ಬಿಟ್ವೀನಲ್ಲೂ ಒಂದು ಗಲಾಟೆ ಆಯಿತು ಡಿಮಾಂಡ್ ಆ್ಯಂಡ್ ಸಪ್ಲೈ ಡಿಸ್ರಪ್ಷನ್ ಆಯಿತು ಎಕ್ಸ್ಪೋರ್ಟ್ ಇಂಪೋರ್ಟ್ಸು ಅಲ್ಲಿ ಇಮಿಡಿಯೇಟ್ಲಿ ಆಯಿಲ್ ಆ ಏನೇನಿದೆಯೋ ಅದ್ರ ಅದರ ಪ್ರೈಸಸ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ಇಂಥ ಸಮಯದಲ್ಲಿ ಇವಾಗ ಟೂ ತೌಸಂಡ್ ಟ್ವೆಂಟಿ ಫೋರು ಫಸ್ಟ್ ಹಾಫ್ ಮಂತು ಯು ಎಸ್ ಆಗಲಿ ಕೆನಡಾ ಆಗಲಿ ಲ್ಯಾಟಿನ್ ಅಮೇರಿಕ ನಾನು ಹೇಳ್ತಾಯಿರು ನಾರ್ತ್ ಅಮೆರಿಕನ್ ಆ್ಯಂಡ್ ಲ್ಯಾಟಿನ್ ಅಮೆರಿಕ ಬೋತ್ ಆರ್ ಕನ್ಸಿಸ್ಟೆಂಟ್ಲಿ ಅಂಡರ್ ಪರ್ಫಾರ್ಮಿಂಗ್ ಕನ್ಸಿಸ್ಟೆಂಟ್ಲಿ ಅಂಡರ್ ಪರ್ಫಾರ್ಮಿಂಗ್ ಅವ್ರದ್ದು ಆ ನಂತರ ಇವಾಗ ಎನ್ ಆರ್ ಐಸ್ ಎಸ್ಪೆಷಲಿ ಎನ್ ಆರ್ ಐಸ್ ಅಕೌಂಟಿಂಗ್ ತೆಗೆದ್ರೆ ನೀವು ಮುಂಚೆ ಏನು ಮಾಡೋರು ಯು ಎಸ್ಗೆ ಹೋಗೋರು ಯು ಎಸ್ ಅಲ್ಲಿ ಸ್ಯಾ ಸ್ಯಾಲ್ರಿ ಮಾಡೋರು ಯು ಎಸ್ ಅಲ್ಲಿ ಇನ್ವೆಸ್ಟ್ ಮಾಡೋರು ಇವಾಗ ನಮಗೆಲ್ಲ ಪರಿಸ್ಥಿತಿ ಇವಾಗ ಲಾಟ್ ಆಫ್ ಎನ್ ಆರ್ ಐ ಫಂಡ್ಸು ನೀವು ಎನ್ ಆರ್ ಇ ಅಕೌಂಟಲ್ಲಿ ಹಾಕಿದ್ರೆ ಅದು ಸಾರಿ ಎನ್ ಆರ್ ಇ ಅಕೌಂಟಲ್ಲಿ ಹಾಕಿದ್ರೆ ಆ ಇಂಟ್ರೆಸ್ಟಿಗೂ ನೀವು ಬಡ್ಡಿ ಕಟ್ಟಬೇಕಾಗಿ ಟ್ಯಾಕ್ಸ್ ಕಟ್ಟಬೇಕಾಗಿಲ್ಲ ಎನ್ ಆರ್ ಇಸು ಅದರಿಂದ ನೀವು ಇನ್ವೆಸ್ಟ್ ಮಾಡ್ಬೋದು ಆನಂತರ ಇನ್ನೊಂದು ರೀಸೆಂಟ್ ಡೆವಲಪ್ಮೆಂಟ್ ಲಾಸ್ಟ್ ಟೈಮ್ ಅಕ್ಟೋಬರಲ್ಲಿ ಇಂಡಿಯಾದಿಂದ ನೀವು ಫಾರಿನಿಗೆ ದುಡ್ಡು ಕಳಿಸ್ತೀರಾ ಐದು ಪರ್ಸೆಂಟ್ ಇದ್ದ ಟಿ ಡಿ ಎಸ್ ಅನ್ನು ಇಪ್ಪತ್ತು ಪರ್ಸೆಂಟ್ಗೆ ಇನ್ಕ್ರೀಸ್ ಮಾಡಿದ್ರು ಇಪ್ಪತ್ತು ಪರ್ಸೆಂಟ್ ಕಟ್ ಮಾಡಿ ನಾನು ಒಳ್ದಿದ್ದನ್ನು ಮಾಡಿ ಅಂತ ಅದನ್ನು ಇವತ್ತು ಚೇಂಜ್ ಮಾಡಿದ್ರು ಅಗೇನ್ ಫೈವ್ ಪರ್ಸೆಂಟ್ ಮಾಡಿದ್ರು ಅಂದರೆ ಗೌರ್ಮೆಂಟ್ ಇಸ್ ನಾಟ್ ವಾದರ್ಡ್ ಹಾಂ ನೀವು ಕಳಿಸಿ ದುಡ್ಡು ಕಳಿಸಿ ತೊಂದರೆ ಏನಿಲ್ಲ ಬಟ್ ಇಂದ ನಮಗೆ ರಿಟರ್ನ್ ಬರ್ತಾ ಇದೆ ದುಡ್ಡು ನೀವು ಎಷ್ಟು ಕಳಿಸ್ತಾ ಇದ್ದೀರಾ ಇಂಡಿಯಾದಿಂದ ಎಜುಕೇಷನೇ ಕಳಿಸಿ ಅಪ್ ಟು ಸೆವೆನ್ ಲ್ಯಾಕ್ಸ್ ನೀವು ಕಳಿಸ್ಬೋದು ಏಳು ಲಕ್ಷ ನೀವು ಎಜುಕೇಷನ್ಗೆ ಕಳಿಸ್ಬೋದು ಮೆಡಿಕಲ್ಗೆ ಕಳಿಸ್ಬೋದು ಅದು ಬಿಟ್ಟು ಫಾರ್ ಎಕ್ಸಾಂಪಲ್ ಇಂಡಿಯಾದಿಂದ ಬಿಟ್ಟು ಫಾರಿನಲ್ಲಿ ಸೆಟ್ಲ್ ಆಗ್ತಾನೆ ಅಲ್ಲಿ ಇಲ್ಲಿ ಪ್ರಾಪರ್ಟಿ ಮಾರಿ ಅಲ್ಲಿ ಇನ್ವೆಸ್ಟ್ ಮಾಡ್ತಾನೆ ಅವರಿಗೆ ಐದು ಪರ್ಸೆಂಟ್ ಇದ್ದ ಟಿ ಡಿ ಎಸ್ನ ಇಪ್ಪತ್ತು ಪರ್ಸೆಂಟ್ ಕಟ್ ಮಾಡೋದು ಒಂದು ನೀವು ಒಂದು ಕೋಟಿ ಟ್ರಾನ್ಸ್ಫರ್ ಮಾಡ್ತೀರಾ ಇಪ್ಪತ್ತು ಲಕ್ಷ ಟ್ಯಾಕ್ಸ್ ಕಟ್ಟಿ ಇಲ್ಲಿ ಅದನ್ನು ಐದು ಪರ್ಸೆಂಟ್ ಕಳಿಸ್ಬಿಟ್ರಿ ಇವತ್ತು ಇಟ್ ವಾಸ್ ಶಾಕಿಂಗ್ ಥಿಂಗ್ ನಾನು ಅಂದ್ಕೊಂಡೆ ಪ್ರಾಬ್ಲಿ ಇದು ಇರೋದಿಲ್ಲ ಯಾಕಂದ್ರೆ ಕೆನಡಾದಲ್ಲಿ ಇಶ್ಯೂ ಆಗ್ತಾ ಇದೆ ಇಶ್ಯೂ ಆಗ್ತಾ ಇದೆ ಸೊ ಏನಕ್ಕೆ ಅಂತ ಬಟ್ ಆದ್ರೂ ಫೈನಾನ್ಸ್ ಮಿನಿಸ್ಟರ್ ಪರವಾಗಿಲ್ಲ ತಗೊಂಡೋಗಿ ಏನು ತೊಂದರೆ ಏನಿಲ್ಲ ಅಂದ್ರೆ ನಮಗೆ ಕ್ರೋಡೀಕರಣ ಆಗ್ತಾ ಇದೆ ಇನ್ವೆಸ್ಟ್ಮೆಂಟ್ ಇಂಡಿಯಾದಲ್ಲೇ ಅಕ್ಯುಮುಲೇಟ್ ಆಗ್ತಾ ಇದೆ ನೀವು ಬೆಳಿಯೋದು ಮಾತು ಹೇಳಿದ್ರಿ ಅಂದ್ರೆ ನಾಲ್ಕು ಇಂಡಿಕೇಟರ್ಸ್ ಮೇಲೆ ನೋಡ್ತು ಒಂದೊಂದು ಗೌರ್ಮೆಂಟ್ ಸ್ಪೆಂಡಿಂಗು ಇನ್ನೊಂದು ಇಂಟರ್ನಲ್ ಕನ್ಸಂಪ್ಷನ್ ಇಂಟರ್ನಲ್ ಕನ್ಸಮ್ಷನ್ನು ಎಫ್ ಡಿ ಐ ಎಫ್ ಡಿ ಐ ಮತ್ತು ರಫ್ತು ಮೂರಲ್ಲೂ ಕೂಡ ಗುಣಾತ್ಮಕ ಬದಲಾವಣೆ ಇಲ್ಲದೆ ಇದ್ದಾಗ ಕೇವಲ ಗೌರ್ಮೆಂಟ್ ಸ್ಪೆಂಡಿಂಗಿಂದ ಈ ಆರ್ಥಿಕ ಚಕ್ರ ತಿರುಗ್ತಾ ಇದೆ ಅಂತ ನಮ್ಮ ಅಂದರೆ ಈಗ ನಾವು ಗ್ಲೋಬಲಿ ರಿಸೆಷನ್ ನೋಡ್ತಾ ಇದ್ದೀವಿ ಭಾರತವನ್ನು ಮಾತ್ರ ಆರ್ಥಿಕ ಪ್ರಗತಿ ಸಾಧಿಸ್ತಾ ಇದೆ ಅಭಿವೃದ್ಧಿ ದರ ಇದೆ ಅಂತಕ್ಕಂಥದ್ದನ್ನು ಹೇಳ್ತಾ ಇದ್ದೀವಿ ಕಾರಣ ಏನು ಅಂದರೆ ವಾಟ್ ಈಸ್ ದ ಗೇಮ್ ಚೇಂಜರ್ ಫಾರ್ ಇಂಡಿಯಾ ಸರ್ ನಮ್ಮಲ್ಲಿ ರಿಸೆಷನ್ ಇಲ್ಲ ಅಂತಲ್ಲ ನಮ್ಮಲ್ಲಿ ರಿಸೆಷನ್ಗೆ ರೆಸಿಲೆನ್ಸ್ ಜಾಸ್ತಿ ಇದೆ ಒಂದು ನೂರ ನಲವತ್ತು ಕೋಟಿ ಕನ್ಸಂಪ್ಷನ್ ಪವರ್ ತಮಾಷೆ ಅಲ್ಲ ನಾನು ಅದಕ್ಕೆ ಆನೆಯನ್ನು ಪದ ಉಪಯೋಗಿಸೋದು ನೂರ ನಲವತ್ತು ಕೋಟಿ ಜನಕ್ಕೆ ಕನ್ಸಂಪ್ಷನ್ಗೆ ನಾವು ಪ್ರೊವೈಡ್ ಮಾಡಬೇಕು ಹೋದ ವರ್ಷ ಶುಗರ್ ಎಕ್ಸ್ಪೋರ್ಟ್ ಮಾಡಬೇಡಿ ಅಂತ ಬಾರ ಹಾಕಿದ್ರು ಅಂದರೆ ನಮಗೆ ಸಾಲ್ತಾ ಇಲ್ಲ ಇನ್ನೊಂದು ಕಡೆಯಿಂದ ಶುಗರ್ ಫ್ಯಾಕ್ಟ್ರಿ ಶುರು ಮಾಡಿ ಅಂತ ಹೇಳಬೇಕಿತ್ತು ಒಂದು ಎರಡನೇದು ನೀವು ಹೇಳಿದ್ರಲ್ಲ ಎಕನಮಿ ಭಾರತದಲ್ಲಿ ನನಗೆ ಒಂದು ಲಕ್ಷ ರೂಪಾಯಿ ಸಂಪಾದನೆ ಬಂದರೆ ಒಂದು ಕ್ರೆಡಿಟ್ ಕಾರ್ಡು ಒಂದು ಲಕ್ಷಕ್ಕೆ ಕೊಡ್ಬೋದಾ ಒಂದು ಲಕ್ಷ ಒಂದು ಲಕ್ಷಕ್ಕೆ ಕೊಡ್ತಾರೆ ಅಮೇರಿಕಾಲಿ ಒಂದು ಲಕ್ಷ ರೂಪಾಯಿ ಸಂಪಾದನೆ ಮಾಡಿದ್ರೆ ಹನ್ನೆರಡು ಲಕ್ಷ ರೂಪಾಯಿ ಕ್ರೆಡಿಟ್ ಕಾರ್ಡ್ ಕೊಟ್ಬಿಡ್ತಾರೆ ಆ ಹನ್ನೆರಡು ಲಕ್ಷ ರೂಪಾಯಿ ಕ್ರೆಡಿಟ್ ಕಾರ್ಡ್ ತೊಗೊಂಡು ನಾನು ಹನ್ನೆರಡು ಲಕ್ಷ ಖಾಲಿ ಮಾಡಿ ಇ ಎಮ್ ಐ ಕಟ್ಟಕ್ಕಾಗಲ್ಲ ಅಂದರೆ ಇನ್ನೊಬ್ಬ ಕೊಡ್ತಾನೆ ಇ ಎಮ್ ಐ ಕಟ್ಟಕ್ಕೆ ಈ ರೀತಿ ಆಗೇ ರಿಯಲ್ ಎಸ್ಟೇಟ್ ತೊಂದರೆ ಅನುಭವಿಸಿ ಅವರು ಲೆಮನ್ ಬ್ರೆದರ್ಸ್ ತೊಂದರೆಗಳೆಲ್ಲ ಅನುಭವಿಸಿದ್ದು ಈ ರೀತಿ ಆದ್ದರಿಂದ ನಮ್ಮ ದೇಶದಲ್ಲಿ ಆ ರೀತಿ ನಮ್ಮ ದೇಶದಲ್ಲಿ ಕ್ರೆಡಿಟ್ ಕಾರ್ಡ್ ತೊಂದರೆಗಳಿಗೆ ಹೊಸ ಜನ್ರೇಷನ್ನು ಗೊತ್ತಿಲ್ಲದೆ ಇರೋರು ಸಿಕ್ಕಾಕ್ಕೊಂಡು ಒದ್ದಾಡ್ತಾ ಇದ್ದಾರೆ ಬಹುಪಾಲು ಇಲ್ಲ ನೋಡಿ ನಿನ್ನೆ ಪೇ ಟಿ ಎಮ್ಗೆ ರಿಸ್ಟ್ರಿಕ್ಷನ್ ಹಾಕಿದ್ದಾರೆ ಅನಾ ಮೋಸ್ಟ್ಲಿ ಆಮೇಲೆ ಇವರು ಮಾತಾಡ್ತಾ ಇದ್ದ ಹೇಳಿದೆ ಫ್ಲಿಪ್ಕಾರ್ಟ್ ಈಸ್ ರನ್ನಿಂಗ್ ಅಂಡರ್ ಲಾಸ್ ಸೋ ಮೆನಿ ಬಿಗ್ ಪೀಪಲ್ ಆರ್ ರನ್ನಿಂಗ್ ಅಂಡರ್ ಅಂದ್ರಲ್ಲ ಸಪ್ಲೈ ಚೈನ್ ಮ್ಯಾನೇಜ್ಮೆಂಟಲ್ಲಿ ಇನ್ವಾಲ್ವ್ ಆದವರು ಬೈಜೂಸ್ತು ಒಂದು ತೊಂದರೆ ಆಗ್ತಾ ಇದೆ ಇವರೆಲ್ಲ ದೇ ಆರ್ ಮೇಕಿಂಗ್ ವ್ಯಾಲ್ಯೂ ಮೈನಸ್ ಇನ್ ದಿ ಕಂಟ್ರಿ ವ್ಯಾಲ್ಯೂ ಅಡಿಷನಲ್ ಅಂದರೆ ಹೊರಗಡೆಯಿಂದ ಬಂದಿದ್ದ ಹಣ ಅದು ಅದು ಇನ್ವೆಸ್ಟ್ಮೆಂಟಿಂದ ಬಂದಿದ್ದರಿಂದ ಅವ್ರಿಗೆ ಲಾಸ್ ಆಗುತ್ತೆ ಸಪೋಸ್ ಅದೇ ಲೋನ್ ರೂಪದಲ್ಲಿ ಬಂದಿದ್ದರೆ ಅದೆಲ್ಲ ಇಲ್ಲಿಂದ ಹರವಾಗಬೇಕು ದೀಸ್ ಆರ್ ಆಲ್ ದಿ ಫ್ಯಾಕ್ಟರ್ಸ್ ವಿಚ್ ಮೈನ್ಯೂಟ್ ಮೇಂಟೆನೆನ್ಸ್ ಗೌರ್ಮೆಂಟ್ ಈಗ ಲಾಸ್ಟ್ ಟು ತ್ರೀ ಇಯರ್ಸಲ್ಲಿ ಕಾರ್ಯಾಂಗಕ್ಕೆ ಸ್ವಲ್ಪ ಫ್ರೀಡಮ್ ಸಿಕ್ಕಿರೋದ್ರಿಂದ ಬಹಳಷ್ಟು ರಿಸ್ಟ್ರಿಕ್ಷನ್ ಇದ್ದಾರೆ ಯಾತಕ್ಕೆ ಫೈವ್ ಪರ್ಸೆಂಟ್ ಮಾಡಿದ್ರು ಅಂದರೆ ಡೋಂಟ್ ಮಿಸ್ಟೇಕ್ ಮಿ ಗೋಲ್ಡು ಇಂಪೋರ್ಟ್ಸು ರೆಗ್ಯುಲೇಟ್ ಮಾಡಿದಷ್ಟು ಸ್ಮಗ್ಲಿಂಗ್ ಜಾಸ್ತಿ ಆಗುತ್ತೆ ಅಲೋ ಮಾಡಿದಷ್ಟು ಹರಿವು ಬರುತ್ತೆ ಈಗ ಬೀಸ್ ಪರ್ಸೆಂಟ್ ಕ್ಯೂಂದೇನಾ ಅಂದ್ಬಿಟ್ಟು ಹಣ ವರ್ಗಾವಣೆ ಮಾಡೋಕ್ಕೆ ನಾನಾ ವಿಧ ಇದೆ ಆ ವಿಧ ಬೇಡ ಐದು ಪರ್ಸೆಂಟ್ ಕಟ್ಬಿಟ್ಟು ರಾಜಮಾರ್ಗದಲ್ಲೇ ಹೋಗು ಒಂದು ಎರಡನೇದು ಅವನು ಐದು ಪರ್ಸೆಂಟ್ ಕಟ್ಟಿದ ಮೇಲೆ ಮುಂದಿನ ವರ್ಷ ಅವನಿಗೆ ಒಂದು ಲೆಟ್ರ್ ಬರುತ್ತೆ ಎಲ್ಲಿಂದ ಹೋಗುತ್ತೆ ಎರಡು ಸಾವಿರದ ಹದಿನೈದು ಹದಿನಾರಕ್ಕೆ ಹೋದ ತಿಂಗಳು ಹತ್ತು ಲೆಟ್ರ್ ಬಂದಿದೆ ನಮಗೆ ನಮಗೆ ಅಂದರೆ ನಮ್ಮ ಕ್ಲೈಂಟ್ಸ್ಗೆ ಹದಿನೈದು ಹದಿನಾರು ಟ್ರಾನ್ಸಾಕ್ಷನ್ಗಳಿಗೆ ಕರೆಕ್ಟಾಗಿ ಎಂಟು ವರ್ಷ ಆಗಕ್ಕೆ ಮೂರು ತಿಂಗಳು ಇರೋವಾಗ ನೋಟಿಸ್ ಬಂದುಬಿಟ್ಟಿದೆ ಈ ರೀತಿ ಕಡಿವಾಣಗಳು ಹಾಕ್ತಾರೆ ನಿಯಂತ್ರಣಗಳು ಹಾಕ್ತಾರೆ ಸ್ಪೀಡ್ ಬ್ರೇಕರ್ಸು ಹಾಕ್ತಾರೆ ಬಟ್ ಕ್ರೂಸಿಂಗ್ ಸ್ಪೀಡ್ ಲೆವೆಲಲ್ಲಿ ಇಂಡಿಯನ್ ಎಕಾನಮಿ ಇರೋದರಿಂದ ಟೇಕ್ ಆಫ್ ಟೈಮಲ್ಲಿ ಇರೋದರಿಂದ ಬೇರೆ ಎಕಾನಮಿಗಿಂತ ನಾವು ಬೆಟರ್ ಅನ್ನಿಸ್ತೀವಿ ಬೆಟರ್ ಅನ್ನಿಸ್ತಾ ಇದೆ ಬೆಟರ್ ಅನ್ನಿಸ್ಕೋಬೇಕು ಬೆಟರ್ ಸಾಧಿಸ್ಬೇಕು ಸಣ್ಣ ಬೇಕ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್